ನಾನು ಅಕ್ಕನೆನ್ ನಿನಗೆ ತಂಗಿ. ಈ ಭಾಗದಲ್ಲಿ ಸೀತೆ ಮಂಡೋದರಿಯರ ಆತ್ಮೀಯ ಸಂವಾದ ಮೂಡಿಬರುತ್ತದೆ. ಒಂದು ಸ್ತ್ರೀಪರವಾದ ನಿಲುವು ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಭಾಗದಲ್ಲಿ ಮಂಡೋದರಿ ಯಾವ ಸ್ಥಿತಿಯಲ್ಲಿದ್ದಾಳೋ ಸೀತೆ ಅದಕ್ಕಿಂತ ಭಿನ್ನವಾದ ಸ್ಥಿತಿಯಲ್ಲಿಲ್ಲ ಎಂಬುದೇ ಮುಖ್ಯವಾಗಿ ವಿದಿತವಾಗುತ್ತದೆ. ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ಸೀತೆ ಮಂಡೋದರಿಯಂತಹ ಹೆಣ್ಣುಗಳ ಅಳಲು ಇಲ್ಲಿ ವ್ಯಾಖ್ಯಾನಕ್ಕೆ ಒಳಪಡುತ್ತವೆ. ಕಾಡುಗೋಡೆತ್ತರದೊಳಿರ್ದ ಪುಲ್ಮನೆಯೊಳಿರ್ದು ಸೀತಾ ದೇವಿ ತಾನು ಕಂಠೆ ನೋಡುತ್ತಿರ್ದಳ್ ತರಂಗೋಲ್ಲಾಸಮಂ ಮೇಣ್ ಕೇಳುತ್ತಿರ್ದಳ್ ತರಂಗೋಚ್ಛ್ವಾಸ ಘೋಷಮಂ ಮೇಣ್ಣೋಡುತ್ತಿರೆಯಿರೆ ಕೇಳುತ್ತಿರೆಯಿರೆ ದೃಗಿಂದ್ರಿಯಕ್ಕೆ ಶ್ರವಣೇಂದ್ರಿಯಕ್ಕೆ ಭೇದಮಳಿದತ್ತು ಮೆಲ್ಲನೆಯೇ ತೆರೆಯಾಗಿ ಮೊರೆಯಾಗಿ ತಿರೆಯಲ್ಲ ತಾನಾಗಿ ತನ್ನ ತನವನೆ ಮೀರಿ ನೆಗೆದುದು ಅತೀಂದ್ರಿಯಕ್ಕೆ ದೇವಿಯಾತ್ಮಂ ತನ್ನ ತನವನೆ ಮೀರಿ ನೆಗೆದುದು ಬಳಸಿ ಕಾಪಿರ್ದ ಲಂಕಾಲತಾಂಗಿಯರ್ ಬೆಬ್ಬಳಿಸಿ ಕಂಡರು ಆ ಶೂನ್ಯತೆಯ ಸುಳಿದಾಟಮಂ ಕಂಡರು ಗಾಳಿಯಂ ಬೀಸಿದರ್ ನೀರೆರಚಿದರ್ ಕರೆದರ್ ಅಲುಗಿದರ್ ಮೇಣ್ ಕಡೆಗಟ್ಟಿದರು ವಾರ್ತೆಯಂ ಕಡೆಗೆ ದೊರೆಯ ಸನ್ನಿಧಿಗೆ ವಾರ್ತೆಯಮ್ಮಟ್ಟಿದರು ಅಶೋಕವನದಲ್ಲಿ ಸೀತೆಯ ಸ್ಥಿತಿ ಬಹಳ ಆಶಾದಾಯಕವಾಗಿ ಕಾಣಿಸ್ತಾ ಇರುವಂಥದ್ದು. ಬಹುಶಃ ಇದಕ್ಕೆ ಕಾರಣ ಅಂತಂದರೆ ಅವಳು ಅರಮನೆಯ ವಾತಾವರಣದಿಂದ ಮುಕ್ತ ವಾತಾವರಣಕ್ಕೆ ಬಂದಿದ್ದಾಳೆ. ಅವಳ ಆತ್ಮ ಒಂದು ರೀತಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಾ ಇದೆ. ಉಬ್ಬೆಗೆ ಹಾಕಿದ ವಾತಾವರಣದಿಂದ ವಿಮುಕ್ತಳಾದಂತಹ ಸ್ಥಿತಿಗೆ ಸೀತೆ ಬಂದಿದ್ದಾಳೆ. ಇಡೀ ಅತೀಂದ್ರಿಯದ ಆತ್ಮಕ್ಕೆ ಅವಳಿಗೆ ಇಂಥದೊಂದು ವಾತಾವರಣ ಅವಳನ್ನು ಒಂದು ಬಿಡುಗಡೆಯ ಸ್ಥಿತಿಗೆ ಕೊಂಡೊಯ್ತಾ ಇದೆ. ಹೀಗಾಗಿ ಸೀತೆ ಅಲ್ಲಿ ಮೂರ್ಛಿತಳಾಗಿದ್ದಾಳೆ. ಅವಳನ್ನು ಲಂಕಾಲತಾಂಗಿಯರು ಬೆಬ್ಬಳಿಸಿ ಉಪಚರಿಸ್ತಾ ಇದ್ದಾರೆ. ಸೀತೆ ಮೂರ್ಛಿತೆಯಾಗಿರುವಂತಹ ಸ್ಥಿತಿಯನ್ನು ರಾವಣೇಶ್ವರರಿಗೆ ತಲುಪಿಸಿದ್ದಾರೆ. ಕಂಡೆರೆದಳ ರವಿಂದ ನೇತ್ರೆ ಕಂಡಳು ಮುಂದೆ ಧಾನ್ಯ ಮಾಲಿನಿಯೊಡನೆ ನಿಂದಿರ್ದ ದಶಕಂಠನಂ ಕಂಡಳು ಬುದ್ಧಿಪೂರ್ವಕಂ ತಾನಲ್ಲಂ ಅಭ್ಯಾಸ ಬಲದಿಂದಂ ಎಂಬಂತೆ ಮೊಗಮಿಳುಹಿದಳ್ ಕಂಡಳು ಅಡಿವರೆಗೆ ಮುಡಿಚಾಚಿ ನೆಲದ ಮೇಲೊರಗಿರ್ದ ದಶಶಿರಚ್ಛಾಯೆಯಂ ಕಂಡಳು ದೊರೆಯ ಕಣ್ತಿಳಿದು ತೊಲಗಿದುದು ಒಡನೆ ಪೆಂಗಾಪು
சீத்தை எடையும் பெண்காப்பு தொலகிதுதுவுடனே தான்ய மாலினியும் அல்லிந்தே தெரளலனுகையே ராவணன் அவள நிறவேழ்து ஜானகியடக திருகி தேவி நின்னிச்சிகேம் கொரதே இல்லதே நின்ன தொழ்த்திரசகுவரல்தே நின்ன பெசகெய்துதம் ஹசனிஹுதே நினகே ஈ பொசதிர்க்கெதானம் நினகே ஹசனிஹுதே தேவி ಸೀತೆ ಮೂರ್ಛೆಯಿಂದ ಹೊರಗಡೆ ಬಂದಿದ್ದಾಳೆ, ಎಚ್ಚರಳಾಗಿದ್ದಾಳೆ. ಲಂಕಾ ಲತಾಂಗಿಯರು ಅವಳನ್ನು ಅತ್ಯಂತ ಆತ್ಮೀಯತೆಯಿಂದ ಶುಶ್ರೂಷೆ ಮಾಡಿದ್ದಾರೆ. ಕಣ್ಣನ್ನು ತೆರೆದಿದ್ದಾಳೆ. ಎದುರುಗಡೆ ನಿಂತಿರುವಂಥವನು ರಾವಣ, ಅವನ ಜೊತೆಗೆ ಇರುವಂಥವಳು ಧಾನ್ಯಮಾಲಿನಿ. ಧಾನ್ಯಮಾಲಿನಿ ಕೂಡ ಸೀತೆಯಂತೆಯೇ ಎಲ್ಲಿಂದಲೋ ಅಪಹರಿಸಿಕೊಂಡು ತಂದಂತಹ ಒಬ್ಬ ಹೆಣ್ಣು. ರಾವಣ ಅವಳನ್ನು ಚೆನ್ನಾಗಿ ತನ್ನ ಪಕ್ಷಕ್ಕೆ ತೆಗೆದುಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಸೀತೆ ರಾವಣನನ್ನು ನೋಡಿದ್ದಾಳೆ. ಬುದ್ಧಿಪೂರ್ವಕವಾಗಿ ಆ ರಾವಣನ ನೆರಳನ್ನು ನೋಡಿದಾಗ ಅವಳು ಮುಖವನ್ನು ಕೆಳಗೆ ಇಳಿಸಿದ್ದಾಳೆ. ಅಲ್ಲಿ ರಾವಣನ ಪ್ರತಿಕ್ರಿಯೆ ಏನಿದೆ ಅದು ಅವನ ಸಂಸ್ಕೃತಿಯನ್ನು ತೋರಿಸ್ತಾ ಇರುವಂಥದ್ದು. ರಾವಣ ಸೀತೆಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ದೇವಿ, ನಿನ್ನ ಇಚ್ಛೆಗೆ ಯಾವುದೇ ರೀತಿಯ ಕೊರತೆ ಇಲ್ಲವೇ? ಇಲ್ಲಿರೋರೆಲ್ಲ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ? ಇಲ್ಲಿ ಯಾರೂ ಕೂಡ, ಈ ವಾತಾವರಣ, ಜಾಗ ನಿನಗೆ ಸಂತೋಷವನ್ನು ನೀಡಿದೆಯೇ? ಏನೂ ಕೊರತೆ ನಿನಗೆ ಇಲ್ಲವೇ ಅನ್ನುವಂತಹ ಒಂದು ಪ್ರಶ್ನೆಯನ್ನು ರಾವಣ ಹಾಕ್ತಾ ಇದ್ದಾನೆ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ರಾವಣನ ಸಂಸ್ಕೃತಿ ಏನಿದೆ, ರಾವಣನ ಒಂದು ನಾಗರಿಕತೆ ಏನಿದೆ, ಅದನ್ನು ಕುವೆಂಪು ಅವರು ಬಹಳ ಮುಖ್ಯವಾಗಿ ಒತ್ತಿ ಹೇಳ್ತಾ ಇದ್ದಾರೆ ಅಂತ ನಮಗೆ ಅನಿಸುತ್ತೆ. ಮೈಥಿಲಿ ಮುಹುರ್ಮುಹು ಎನ್ನ ದೈನ್ಯಮಂ ನಿನಗಾಂ ನಿವೇದಿಸುತ್ತಿಹೆನು, ಎಂತೋ ಲೆಕ್ಕಿಸದೆ ನನ್ನ ಪೆಂಪಂ ಲೆಕ್ಕಿಸದೆ ಎನ್ನ ದೈನ್ಯಮಂ ನಿನಗೆ ಆಂ ನಿವೇದಿಸುತ್ತಿಹೆನು, ಮಿತಂ ಅರಸು ತಾಳ್ಮೆಯು ಆದೊಡಂ ನಿನ್ನೊಲ್ಮೆಯೊಂದು ಬೆಲೆಯರಿತನೆಂ, ತಾಳ್ಮೆಯನೆ ಹೃದಯದುತ್ಕಂಠೆಗೆ ಕಲೀನಮಂ ಗೆಯ್ದನೆಂ, ನಿನ್ನ ಒಲ್ಮೆಯ ವರಂಬಡೆಯಲೋ ಸುಗಂ ಆಂ ತಪಸ್ವಿಯಂ, ನಿನ್ನ ಒಲ್ಮೆಯ ವರಂ ಬಡೆಯಲೋ ಸುಗಂ ಆಂ ತಪಸ್ವಿಯಂ, ಉಪಾಸಿಸಲ್ಕಾಲಾಂತರಕ್ಕೆ ಕಲ್ಲುಂ ಈಶ್ವರನ ಕೃಪೆಯಾಗಿ ಪರಿಣಮಿಸಿದಪ್ಪುದೇನೆ, ನಿನ್ನ ಕಲ್ಲೆರ್ದೆ ಕರಗಿ ಮೆಲ್ಲಿ ತಪ್ಪುದು ದಿಟಂ, ನೋಡು ಈಕೆ ಇಹಳೆನಗೆ ಸಾಕ್ಷಿ, ನಿನಗಾಗಳೆಯೇ ಪೇಳ್ದಳಲ್ಲವೆ ತಂಗೆ ಚಂದ್ರನಕೀ, ಧಾನ್ಯ ಮಾಲಿನಿ ಎನಗೆ ನೋಂತಂಗೆ ಕಾಲಾಂತರಕ್ಕೋತು ಕೃಪೆ ದೋರ್ದಳೆಂಬುದಂ ನಿನಗೆ ಪೇಳ್ದಳಲ್ಲವೇ ತಂಗೆ ಚಂದ್ರನಕೀ. ರಾವಣನಿಗೆ
ಬಹಳ ದೊಡ್ಡ ಆಶಾಭಾವವಿದೆ. ಎಂದಾದರೂ ಒಂದು ದಿವಸ ನಿನ್ನ ಕಲ್ಲು ಹೃದಯ ಖಂಡಿತವಾಗಿ ಕರಗುತ್ತೆ. ಕಲ್ಲರ್ದೆ ಕರಗಬಹುದು, ಯಾಕೆಂದರೆ ಅದಕ್ಕೊಂದು ಸಾಕ್ಷಿಯಾಗಿ ಧಾನ್ಯ ಮಾಲಿನಿಯನ್ನು ಜೊತೆಗೆ ಕರ್ಕೊಂಡು ಬಂದಿದ್ದಾನೆ. ಧಾನ್ಯ ಮಾಲಿನಿಯೂ ಕೂಡ ಬಹುಶಃ ಇವಳ ಹಾಗೇ ಹಠವನ್ನು ಸಾಧಿಸಿದಂಥವಳು. ಆದರೆ ಅವಳ ಎದೆ ಕರಗಿ ಇವತ್ತು ರಾವಣೇಶ್ವರನ ಪ್ರಿಯತಮೆ ಆಗಿದ್ದಾಳೆ. ಅದನ್ನು ಒಂದು ಉದಾಹರಣೆಯ ರೂಪದಲ್ಲಾಗಿ ಅವಳನ್ನು ಕರ್ಕೊಂಡು ಬಂದಿದ್ದಾನೆ. ಪಿಡಿದ ತೃಣಚೂರ್ಣಮಂ ರಾವಣ ಪ್ರತಿಗೆತ್ತು ಮೊಗಮೆತ್ತದೆಯೇ ಸಂಬೋಧಿಸಿದಳವ ನಿಜತೆಯೇ ಬಿದಿಯ ಬೇಳ್ವೆಗೆ ಬಂದ ಪಶುನೀಂ ದಶಗ್ರೀವ ಮರುಗುವೆನು ನಿನಗೆ ತಾಯ್ ಕೇಡಾಡಿ ಕಂದಂಗೆ ಮರುಗುವೋಲ್ ಮರುಗುವೆನು ನಿನಗೆ ನನ್ನ ಕಲ್ಲೆರ್ದೆ ಕರಗುತ್ತಿದೋ ನಿನಗೆ ಮೆಲ್ಲಿ ತಪ್ಪುದು ದಿಟಂ ನೀನೆಂದ ಮಾಳ್ಕೆಯಿಂ ಸಾಧನೆಗೆ ಅಸಾಧ್ಯಮಿಲ್ಲೆಂಬೆರೈ ಉಪಾಸಿಸ ಕಾಲಾಂತರಕ್ಕೆ ಕಲ್ಲುಂ ಈಶ್ವರನ ಕೃಪೆಯಾಗಿ ಪರಿಣಮಿಪುದೆಂತಂತೆ ಕಾಲಾಯಸಕ್ಕೆ ಸಮಂ ನಿನ್ನ ಕಲ್ಲೆರ್ದೆ ಕರಗಿ ಮೆಲ್ಲಿ ತಪ್ಪುದು ದಿಟಂ ನೋಂತಿರ್ಪೆನ್ ಅನವರತಂ ಆತ್ಮದುದ್ಧಾರಕ್ಕೆ ನಿನಗೆ ನೋಂತಿರ್ಪೆನು. ಸೀತೆ ರಾವಣನನ್ನು ನೇರವಾಗಿ ನೋಡದೆ ಒಂದು ಹುಲ್ಲಿನ ದಳವನ್ನು ಇಟ್ಕೊಂಡು ಮಾತಾಡ್ತಾಳೆ. ಇದು ಒಂದು ರೀತಿ ಒಳಗೆ ನೀನು ಹುಲ್ಲಿಗೆ ಸಮಾನನಾದವನು ಅನ್ನುವಂತಹ ಸಂಕೇತವನ್ನು ಕೂಡ ಹೇಳುವಂತಹ ಒಂದು ಭಾವ. ಅದರ ಹಾಗೆಯೇ ಮೂಲದಲ್ಲಿ ವಾಲ್ಮೀಕಿಗಳು ಕೂಡ ಸೀತೆ ರಾವಣನನ್ನು ನೋಡದೆ ಈ ತೃಣಕ್ಕೆ ಸಂಬೋಧಿಸಿ ಮಾತಾಡ್ತಾಳೆ ಅನ್ನುವಂಥ ಒಂದು ವಿಷಯ ಬರುತ್ತೆ. ಬಿದಿಯ ಬೇಳ್ವೆಗೆ ಬಂದ ಪಶು ನೀಂ ದಶಗ್ರೀವಾ, ಹೇಗೆ ವಿಧಿಯ ಬೇಳೆಗೆ ಬಂದಂತಹ ಪಶುವಾಗಿದ್ದೀಯ ನೀನು ಅನ್ನೋಂಥ ಮಾತನ್ನು ಸೀತೆ ಹೇಳ್ತಾ ತುಂಬ ಪ್ರೀತಿಯ ಒಂದು ವಾತಾವರಣವನ್ನು ಒಂದು ಸಂಕೇತವನ್ನು ಬಳಸ್ತಾಳೆ. ಇಲ್ಲಿ ತಾಯಿ ಮತ್ತು ಮಗುವಿನ ಸಂಬಂಧದ ಮೂಲಕ ತನ್ನನ್ನು ಮತ್ತು ರಾವಣನನ್ನು ಕುರಿತು ಸಂಬಂಧವನ್ನು ವ್ಯಕ್ತಪಡಿಸ್ತಾ ಹೋಗ್ತಾಳೆ. ಮತ್ತು ಈ ಭಾಗದಲ್ಲಿ ಕುವೆಂಪು ಅವರು ಕಲ್ಲೆರ್ದೆ ಅನ್ನೋ ಮಾತನ್ನು ಮತ್ತೆ ಮತ್ತೆ ಬಳಸ್ತಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಕಲ್ಲೆದೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಒಂದು ರಾವಣ ಬಂದು ಸೀತೆಗೆ ನಿನ್ನ ಕಲ್ಲೆರ್ದೆ ಕರಗೋದಿಲ್ವಾ ಅಂತ ಕೇಳುವಂಥದ್ದು. ಇನ್ನೊಂದು ಎಂದಾದರೂ ಕೂಡ ನಿನ್ನ ಕಲ್ಲೆದೆ ಕೂಡ ಈ ಭಾವನೆಗಳನ್ನು ಕಳ್ಕೊಂಡು ಕರಗುತ್ತೆ ಅನ್ನುವಂತಹ ಸೀತೆಯ ಉತ್ತರವು ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನುಡಿ ನುಡಿಯುತ ಆವೇಶಮೇರ್ದಂತೆ ಓಲ್ ಧಾನ್ಯ ಮಾಲಿನಿಯಂತೆ ದಶಶಿರಂ ಬೆರಗಾಗೆ ಗಂಭೀರ ವೈಖರೀನ್ ಒಯ್ಯನೊಯ್ಯನೆ ದೇವಿ ಮೊಗಮೆತ್ತಿದಳ್ ನೋಡಿದಳ್ ನೇರಂ ಅಸುರನಂ
ದೃಷ್ಟಿ ಭರ್ತ್ಸನೆಗಳ್ಕಿ ಸೆಡೆತುದೆನಲ್ ಅಳಿಯಾಸೆ ತಾಮ್ರ ಕಸಗೆ ಮೊತ್ತ ಮೊದಲ್ ಆದಿಟ್ಟ ದಿಟ್ಟಿಯಂ ಸಂಧಿಸಿದ ದೈತ್ಯೇಂದ್ರನ್ ಈಕ್ಷಿಸಿರಲಾಕೆಯಂ ಮೂಕ ವಿಸ್ಮಯದಿಂ ಆಕೆಯಂ ದೈತ್ಯೇಂದ್ರನೀಕ್ಷಿಸಿರಲ್ ಮೂಕ ವಿಸ್ಮಯದಿಂ ವಸುಂದರಾತ್ಮಜೆ ಮತ್ತೆ ಪಿರಿಯನ ಹುದೈನೀಂ ದಶಗ್ರೀವ ಪಿರಿತನಂ ಕೆಡದವೋಲೆಸಗಿ ಬಾಳ್ ಧರ್ಮದಂಡವ ಕೆಣಕಿ ಪಾಳ್ಗೆಯ್ಯದಿರ್ಲಂಕೆಯಂ ನಿನ್ನನೊಲಿದರ್ಗೆ ಕೆಮ್ಮನನ್ನೆಯ ಮೊಡರ್ಚದಿರ್ವೈಧವ್ಯಮಂ ತಡೆಯುವುದೇ ಸಾಗರಂ ಧರ್ಮರೋಷವನು ಅಯ್ಯೋ ಮರುಳೇ ಸಾಗರಂ ಧರ್ಮರೋಷವನ್ ತಡೆಯುವುದೇ ಸಾಗರವೇ ಸೇತುವೆಯಾಗೆ ಗರದಂತೆ ವೋಲ್ ನಿನ್ನ ನಟ್ಟದೆ ಮೃತ್ಯುರೂಪದ ಕೃಪಾಕೇತು ಮೊಗಂಬಾಗಿದಳ್ಮರಳಿ ಕೇಳಿಸಿತು ಕಡಲ ಮೊರೆ ಹಕ್ಕಿಯಿಂಚರಮಂತೆ ತರುಮರ್ಮರಂ ಮೌನದಿಂ ಮೊಗದಿರುಹಿ ತೆರಳಿದನ್ ಧಾನ್ಯ ಮಾಲಿನಿ ವೆರಸಿ ರಾವಣಂ ಮೊಗದಿರುಹಿ ಮೌನದಿಂ ತೆರಳಿದನ್ ಚಿಂತಾನಿಮಗ್ನನ್ ಅಂತರ್ಮಥಿತನ್ ಆ ಜೀವನಾಂಬೋಧೀ. ಸೀತೆ ಸ್ಪಷ್ಟವಾಗಿ ರಾವಣನಿಗೆ ಹೇಳಿದ್ದಾಳೆ, ತಾನು ಏನು ಮಾಡ್ತಾ ಇದ್ರು ಕೂಡ ಅದು ಅವನ ಆತ್ಮದುದ್ಧಾರಕ್ಕೆ ಅನ್ನುವಂತಹ ಮಾತುಗಳನ್ನು. ಇಲ್ಲಿ ಬಹುಶಃ ಮೂಲದಲ್ಲಿ ಇಲ್ಲದಂತಹ ಒಂದು ಭಾವವನ್ನು ಕುವೆಂಪು ಅವರು ತರ್ತಾ ಇದ್ದಾರೆ. ನೇರವಾಗಿ ದಶಶಿರನನ್ನು ಸೀತೆ ನೋಡ್ತಾಳೆ. ರಾವಣನಿಗೆ ಸೀತೆ ಉಪದೇಶವನ್ನು ಮಾಡ್ತಾ ಇದ್ದಾಳೆ, ಹಿತವಚನವನ್ನು ನೀಡ್ತಾ ಇದ್ದಾಳೆ. ಅದನ್ನು ಕೇಳಿದಂತಹ ಅವನಿಗೆ ಉಪದೇಶವನ್ನು ಹಿತ ವಚನವನ್ನು ನೀಡಿದ್ದಾಳೆ. ತುಂಬ ಮುಖ್ಯವಾಗಿ ಅವಳು ಹೇಳ್ತಾ ಇದ್ದಾಳೆ, ನೀನು ಬಹಳ ದೊಡ್ಡವನು ದಶಗ್ರೀವ, ನಿನ್ನ ದೊಡ್ಡತನವನ್ನು ಕಾಪಾಡ್ಕೋಬೇಕು. ನೀನೇನಾದರೂ ಈ ವ್ರತವನ್ನು ಬಿಟ್ಟು ನಿನ್ನಿಷ್ಟದ ಹಾಗೆ ನೀನು ನಡ್ಕೊಂಡ್ರೆ ಅನೇಕ ಹೆಂಡತಿಯರು ವೈಧವ್ಯಕ್ಕೆ ಕಾರಣರಾಗ್ತಾರೆ, ನಿನ್ನ ಗುಣ ವೈಧವ್ಯಕ್ಕೆ ಕಾರಣವಾಗತ್ತೆ. ಅದರಿಂದ ನೀನು ನಿನ್ನ ಗುಣವನ್ನು ಬದಲಿಸಿಕೋ ಅನ್ನುವಂತಹ ಮಾತನ್ನು ಸೀತೆ ಹಿತವಚನದ ರೂಪದಲ್ಲಿ ಹೇಳ್ತಾಳೆ. ಇಲ್ಲಿ ಕುವೆಂಪುರವರು ಸಾಗರವೇ ಸೇತುವೆಯಾಗೆ ಗರದಂತೆ ಓಲ್ ಅನ್ನುವಂತಹ ಮಾತನ್ನು ಹೇಳ್ತಾ ಮುಂದೆ ರಾವಣನ ಬದುಕಿನಲ್ಲಿ ಲಂಕೆಗೆ ಕಟ್ಟಬೇಕಾದಂತಹ ಸೇತುವೆಯನ್ನು ಒಂದು ಸಂಕೇತದ ರೂಪಕದ ಮೂಲಕ ಹೇಳ್ತಾ ಹೋಗ್ತಾರೆ. ಸೀತೆಯ ಮನಸ್ಸಿನ ಭೋರ್ಗರತ ಮತ್ತು ಕಡಲ ಮೊರೆ ಇವೆರಡನ್ನೂ ಕೂಡ ಕುವೆಂಪು ಅವರು ಹೇಳ್ತಾ ಇರುವಂಥದ್ದು. ಆಯಿರುಳ್ ಬೆಳ್ದಿಂಗಳುಳ್ ವಿಶ್ವನಿದ್ರೆಯೊಳೊಂದು ಕನಸಿನಂತಿರೆ ಪೃಥಿವೀ ಸೀತೆಯ ಕಿವಿಗೆ ಕೇಳಿಸಿತ್ತು ಒಂದು ಕಿಂಕಿಣಿ ಕನಕನೂ ಪುರದ ಕಿಂಕಿಣಿ ಕೇಳಿಸಿತ್ತು ನೋಡುತ್ತಿರೆ ಕಂಡಳ್ ಚಕಿತನೇ
ಮಿತ್ರೇಯೇ ಆ ಅಮೃತ ರಾತ್ರಿಯೇ ಲಲನೆಯ ಕೃತಿಯಾಂತು ಬಂದವೋಲ್ ಪಾಯಾಲ್ ಬೆಳ್ಳನೆಯ ಸೀರೆ ಸಿಂಗರಿಸಿದೊಂದಾಳ್ತನಂ ನಡೆಗುಂಪಿನಿಂ ಬಗೆಗೆ ಭಯಭಕ್ತಿಯ ನೊಡರ್ಚೆ ಬಂದಳೊರ್ವಳ್ ಭೂಮಿ ದೇವಿಯೇ ಕುಮಾರ್ತೆಯಂ ಸಂತೈಸಲ್ ಐತರ್ಪವೋಲ್ ಬಂದಳು ಒರ್ವಳು ಬಳಿಗೆ ಬಾರದೆಯೇ ದೂರದೊಳೆ ನಿಂದಳೆನು ತೀರೇ ಕೈಗಳೆತ್ತಿದಳೆ ಸೋಜಿಗಮಿದೇಂ ತನಗೆ ಕೈ ಮುಗಿದಳೆಂಬಂತೆ ತೋರುತ್ತೀರೇ ಸೀತೆ ಅಚ್ಚರಿಯಿಂದೆ ಕಣ್ಣಾಗಿ ನಿಟ್ಟಿಸಿರೆ ಬೀಣೆ ಮಿಡಿದಂತೆ ಒಯ್ಯನೊಯ್ಯನೆಯೇರೋದಿಸಿದಳು ಅಸ್ಪಷ್ಟ ಮಾಡುವುದ ಆಗಂಭೀರೆ ಧೀರೆ ಧವಳಾಂಬರ ಮಹಿಳೆ ಗಂಭೀರೆ ಧೀರೆ ಧವಳಾಂಬರ ಮಹಿಳೆ ಮೊದಲ ಬಾರಿಗೆ ಸೀತೆ ಮತ್ತು ಮಂಡೋದರಿಯರ ಮೊದಲ ಭೇಟಿ ಆಗ್ತಾ ಇದೆ. ಮಂಡೋದರಿಯ ಪಾತ್ರ ಮೂಲ ರಾಮಾಯಣಕ್ಕಿಂತ ಭಿನ್ನವಾಗಿ ಚಿತ್ರಿತಗೊಂಡಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಮಂಡೋದರಿ ಅಸಹನೆ, ಹೊಟ್ಟೆಕಿಚ್ಚು, ಮತ್ಸರ, ತಿರಸ್ಕಾರಗಳಿಂದ ಕೂಡಿದ್ದರೆ ಇಲ್ಲಿ ಅವಳ ಬದುಕಿನ ಗ್ರಹಿಕೆಯೇ ಬೇರೆಯಾಗಿರುವಂಥದ್ದು. ಅವಳ ಮಾತು ಬೀಣೆ ಮಿಡಿದಂತೆ ಇರುವಂಥದ್ದು. ಭೂಮಿ ತಾಯಿಯೇ ಮಗಳನ್ನು ಸಂತೈಸುವ ಹಾಗೆ ಸೀತೆಯ ಬಳಿಗೆ ಮಂಡೋದರಿ ಬಂದಿದ್ದಾಳೆ. ಇಂತಿಂತಿಂತು ಇರುಳೇಳ್ಗಳ್ ಆರೂಪು ಬಂದು ದೂರದಿ ನಿಂತು ರೋದಿಸಿ ತುಳಿಲ್ಗೈದು ಮೊರೆಯುತ ಸ್ಪಷ್ಟಮಂ ಪಿಂತೆರಳುತಿರಲ್ ಎಂಟನೆಯ ರಾತ್ರಿ ಕನಿಕರಕ್ಕೆ ಕರಗಿದ ಇಳೆಗುವರಿ ಮೇಲೆಳ್ದಳ್ ಅವಳಿರ್ದೆಡೆಗೆ ಎಂಟನೆಯ ರಾತ್ರಿ ಕನಿಕರಕ್ಕೆ ಕರಗಿದ ಇಳೆಗುವರಿ ಮೇಲೆಳ್ದಳ್ ಅವಳಿರ್ದೆಡೆಗೆ ನಡೆದಳು ಎರ್ದೆ ತೋಡಿ ನುಡಿಸಿದಳು ಇಂತು ಆರಮ್ಮ ತಂಗೆ ನೀನ್ ನೋಡುತ್ತಿಹೆನ್ ಏಳಿರುಳ್ಗಳಿಂ ಬಂದು ಗೋಳಾಡುತ್ತ ಆವುದನೋ ಸಂಕಟವ ನೊರೆಯುತ್ತಿಗೆ ಆರನೋ ಕರೆಯುತ್ತಿಗೆ ಆರನೋ ಬೇಡುತ್ತಿಹೆ ಕೈ ಮುಗಿದು ಅದಾರ್ಗೋ ರಕ್ಷೆಯ ಪಡೆಯಲೋ ಸುಗಂ ನೋಂತವೋಲಿದೆ ನೋಂಪಿಯಂ ನನ್ನಂತೆ ನೀನು ಅಸುರನ ದೌಷ್ಟ್ಯ ಮೆಳೆತಂದ
ಗರತಿ ವೆಣ್ಣಿರ ವೇಳ್ಕುಂ ಈ ಲಂಕೆಯೊಳಗೆ ಎನಿತು ದುಃಖಿಗಳ್ ನಮ್ಮನ್ನರೊಳರೋ ನಾನಕ್ಕ ನೆನ್ನಿನಗೆ ತಂಗೆಯೇ ನಾನ್ ಅಕ್ಕ ನೆನ್ನಿನಗೆ ತಂಗೆ ವಯಸ್ಸಿನಿಂದ ಅಂತೆ ದುಃಖದಿಂ ನಾನಕ್ಕ ನೆನ್ನಿನಗೆ ತಂಗೆ ನನ್ನ ಓಲ್ ಅತಿ ದುಃಖಿ ಲಂಕೆಯೊಳಗಂತಿರ್ಕೆ ಸೃಷ್ಟಿಯೊಳಗಿಲ್ಲಂ ಎಂದು ಅರೀ ನನ್ನ ಓಲ್ ಅತಿ ದುಃಖಿ ಸೃಷ್ಟಿಯೊಳಗಿಲ್ಲಂ ಎಂದು ಅರೀ ನಾನಕ್ಕನೆನ್ನಿನಗೆ ತಂಗೆ. ಮಂಡೋದರಿ ಶ್ವೇತ ವಸ್ತ್ರ ವಸನಧಾರಿಯಾಗಿದ್ದಾಳೆ. ಅವಳು 7 ದಿನಗಳು ಬಂದು ಸೀತೆಯನ್ನು ದೂರದಿಂದ ಕಂಡು ಏನನ್ನೋ ಹೇಳೋದಕ್ಕೆ ಪ್ರಯತ್ನಪಟ್ಟು ಹೋಗ್ತಾ ಇದ್ದಾಳೆ. 7 ದಿನಗಳಿಂದ ಅವಳನ್ನು ಕಂಡು 8ನೇ ದಿವಸ ನೀನು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾಳೆ. ಯಾತಕ್ಕೆ ನೀನು ಗೋಳಾಡ್ತಾ ಇದೀಯಾ? ಏನು ನಿನ್ನ ಸಂಕಟ? ನಿನ್ನನ್ನು ಕೂಡ ರಾವಣೇಶ್ವರ ನನ್ನ ಹಾಗೆಯೇ ತಂದು ಲಂಕೆಯಲ್ಲಿ ಬಂಧಿಯನ್ನಾಗಿ ಇಟ್ಟಿದ್ದಾನಾ? ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ಮಂಡೋದರಿ ತುಂಬ ಆತ್ಮೀಯವಾದಂತಹ ಒಂದು ಮಾತನ್ನು ಹೇಳ್ತಾಳೆ. ನಾನಕ್ಕನೆನ್ ನಿನಗೆ ತಂಗಿ ವಯಸ್ಸಿನಿಂದ ಮತ್ತು ದುಃಖದಿಂದ. ಮಂಡೋದರಿಯ ಮನದ ಆಳದ ಮಾತುಗಳು ಅವಳ ನೋವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಸಮಾನ ದುಃಖದ ಪರಿಕಲ್ಪನೆ ಇಲ್ಲಿ ಕಂಡುಬರುತ್ತೆ. ಮಂಡೋದರಿ ಎಲ್ಲ ಹೆಣ್ಣದುಗಳಿಗಿಂತಲೂ ಕೂಡ ತುಂಬ ದುಃಖಿ ಅನ್ನೋದನ್ನು ಹೇಳ್ಕೊಳ್ತಾಳೆ. ನಿನ್ನಷ್ಟೇ ನಾನು ದುಃಖಿ ಅಲ್ಲ, ನನಗಿಂತ ಇಡೀ ಲಂಕೆಯಲ್ಲಿ ಯಾರೂ ದುಃಖಿಗಳಲ್ಲ ಅನ್ನೋ ಮಾತನ್ನು ಹೇಳುವಂಥದ್ದು. ದೇಶಮಂ ತ್ಯಜಿಸಿ ವನವಾಸಮಂ ವರಿಸಿ ರಾಕ್ಷಸನ ಪಾಪಕ್ಕೆ ಬಲಿಯಾದ ದಶರಥ ಸುತನ ಭಾರ್ಯಗಿಂ ದುಃಖಿನೀನೆಂಬೆಯೇನ್? ದಿಟಂ ಸೀತೆಗಿನ್ನತಿ ದುಃಖಿನ ಎನಿತೋ ಸೀತೆಯರ ಅಳಲ ಪೊತ್ತಿ ಸಿರ್ಪಂಗೆ ನಾಂ ಮಡದಿಯೆನ್? ಮಂಡೋದರಿಯೇ ನೀ ಹರ್ಷ ವಿಸ್ಮಯದಿ ಬೆಸಗೊಂಡ ಅವನಿ ಜಾತೆಗೆ ಆ ಮಹಿಳೆ ನಿರ್ಭಾಗ್ಯದಲ್ ನಾನಪ್ಪೆನ್ ಪೆಸರ ಪೆಣ್ ದಿಟಂ ಮುನ್ಕೇಳ್ದೆ ನಾಂ ನಿನ್ನ ಬೆಳ್ಜಸವನ್ ಎಲೆ ಪೂಜ್ಯೆ ಕಂಡು ಇಂದು ಧನ್ಯೆಯೆನ್ ಪಿರಿಯಳ್ಗೆ ನಮಿಸುವೆನ್. ನಾನಸುರಿ ನಮಿಸದಿರೆನಗೆ ಆರ್ಯೇ. ಮಂಡೋದರಿ ತನ್ನನ್ನು ತಾನು ಪರಿಚಯ ಮಾಡಿಕೊಡ್ತಾ ಇದ್ದಾಳೆ. ನಾನು ಸೀತೆಗಿಂತ ಅತಿ ದುಃಖಿ. ಎಷ್ಟೋ ಸೀತೆಯರನ್ನು ಅವರ ಬದುಕಿಗೆ ಎರವಾದವನ ಮಡತಿ. ಮಂಡೋದರಿಯೇ ನೀಂ ತುಂಬ ಹರ್ಷ ಮತ್ತು ವಿಸ್ಮಯದಿಂದ ಸೀತೆ ಉದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಆಗ ಮಂಡೋದರಿಯ ಮಾತುಗಳು ನಿರ್ಭಾಗ್ಯದಲ್ ನಾನಪ್ಪನ ಪೆಸರ ಪೆಣ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾಳೆ. ಇಲ್ಲಿ ಒಂದು ರೀತಿಯಲ್ಲಿ ಸೀತೆಯ ಸಂಸ್ಕೃತಿ ಮತ್ತು ಮಂಡೋದರಿಯ ಸಂಸ್ಕೃತಿ, ಯಾಕೆಂದರೆ ಅವರಿಬ್ಬರು ಕೂಡ ಸಮಾನ ನೆಲೆಯಲ್ಲಿ ಸುಸಂಸ್ಕೃತರಾಗಿರುವಂಥವರು. ಯಾಕೆಂದರೆ ಸೀತೆಗೆ ಮಂಡೋದರಿಗೆ ಸೀತೆ ನಮಸ್ಕರಿಸ್ತಾ ಇದ್ದಾಳೆ. ಆಗ
ಮಂಡೋದರಿ ಹೇಳುವಂತಹ ಮಾತು, ನಾನಸುರಿ ನಮಿಸದಿರು ಎನಗೆ ಆರ್ಯೆ. ಮತ್ತೆ ಕುವೆಂಪುರಿಲಿ ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಗಳ ನಡುವಿನ ಘರ್ಷಣೆಗಳನ್ನು ವಿಚಾರಗಳನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಏಕೆಂದರೆ ಅವಳ ನಡವಳಿಕೆ, ಸೌಜನ್ಯ, ಗುಣ ಇದಾವುದು ಕೂಡ ಅವಳು ಅಸುರಿ ಅನ್ನಿಸುವ ಹಾಗೆ ಮಾಡಿಲ್ಲ ಎನ್ನುವುದು ಸೀತೆಯ ನಂಬಿಕೆ. ನೀನ ಸುರಿಯಲ್ತು ದೇವತೆ ಪತಿವ್ರತೆಯಾಗಿ ನಮಗೆಲ್ಲಂ ಆದರ್ಶ ಮಾತೆ. ನಿನಗಾಂ ನಮಿಸೆ ಶೀಘ್ರದಿಂದ ಎನಗೆ ಮಂಗಳಮಪ್ಪುದೆಂದು ನಾಬಲ್ಲೆನು. ಆ ಮಂಗಳಂ ನಿನಗೆ ಶೀಘ್ರ ದಿನಕ್ಕೆ, ನಿನ್ನ ಮಂಗಳಂ ಎನಗೆ ಮಂಗಳಂ. ನನ್ನಂತೆ ದೇವಿ ನೀನು ಪ್ರಾರ್ಥಿಸು, ಆ ನನ್ನ ಪತಿಯರ್ದೆಗೆ ಶುದ್ಧಿ ದೊರೆಕೊಳ್ಳುವಂತೆ. ನಾನು ಅದನೆ ಬೇಡಲ್ಕೆ ಬರುತ್ತಿದ್ದೆನ್ ಈ ಎಡೆಗೆ, ನಿನ್ನ ಸಾನ್ನಿಧ್ಯಕ್ಕೆ ಬರುತ್ತಿದ್ದೇನು. ಮೌನಮಿರ್ದಳ್ ಸೀತೆ ವಂದಿನಿತ ನಂತರಂ ಮಯನ ನಂದನೆ ಮತ್ತೆ ನಿನ್ನ ಸಂಧಿಸಲ್ಯನಗೆ ಲಂಕೇಶನ್ ಅನುಮತಿಯ ನಿತ್ತನಿಲ್ಲ. ಅದರಿಂದೆ ನಾನೇ ಮೊದಲೈತಂದು ನಿನ್ನ ದರ್ಶನದಿಂದೆ ಧನ್ಯೆಯಾಗದೆ ಹೋದೆನ್. ಎಲೆ ಪುಣ್ಯ ಚಾರಿತ್ರೆ ಪ್ರಾರ್ಥನೆ ಸಫಲಮಾಯಿತು, ನೀನೆ ದರ್ಶನವಿತ್ತೆ ನುಡಿಸಿದೆ ಕೃತಾರ್ಥಳೆಂ. ಹದಿಬದೆ ತನಕೆ ಮೀರ್ವ ಸಾಧನೆ ಇಲ್ಲ, ತಂಗಿ ಕೊಳೆಗೆ ತಗುಳಲ್ಕೆ ಅಗ್ನಿ ಕೊಳೆಯು ಉರಿಯಪ್ಪುದು. ಅಂತೆಯೇ ನಿನ್ನ ನೋಂಪಿಯಂ ಕಿಡುಗೆನ್ನ ಪತಿಯ ಹೃದಯದ ಪಾಪ ಕಿಲ್ಬೀಷಂ. ಸನ್ಮತಿಯುದಿಸಿ ಶಾಂತಿ ಸುಖಮಕ್ಕೆ ಸರ್ವರಿಗೆ, ಸರ್ವರಿಗೆ ಶಾಂತಿ ಸುಖಮಕ್ಕೆ. ಸೀತೆಗಳ್ ಚರಮಪ್ಪ ಮುನ್ನಂ ಆ ಸ್ತ್ರೀಮೂರ್ತಿ ಮುಡಿ ಚಾಚುತ ಅಡಿಮುಟ್ಟಿ ಪಾದ ಧೂಳಿಯನಾಂತೂ ನಡೆದಳಲ್ಲಿಂದ ಒಡನೆ ಕಣ್ಬೊಲವನತಿಗಳೆದು ಮೇಯ್ವೆತ್ತ ಜೊನ್ನವೆಣ್ ಮತ್ತೆ ಜೊನ್ನಪ್ಪವೋ. ನಸುರೆಯಲ್ತು ದೇವತೆ ಪತಿವ್ರತೆಯಾಗಿ ನಮಗೆಲ್ಲ ಆದರ್ಶ ಮಾತೆ ಅನ್ನುವಂತಹ ಮಾತುಗಳನ್ನು ಆಡುವಂಥವಳು ಸೀತೆ. ನನ್ನ ಪತಿಯ ಎರ್ದೆಗೆ ಶುದ್ಧಿ ತೊರೆಕೊಳ್ಳುವಂತೆ, ನನ್ನ ಪತಿಯ ಎದೆಗೆ ಶುದ್ಧಿ ದೊರೆಯುವಂತೆ ನಾನದನ್ನೇ ಬೇಡಿಕೊಳ್ಳಲು ನಿನ್ನೆಡೆಗೆ ಬಂದೆ ಅಂತ ಹೇಳುವಂತಹ ಮಂಡೋದರಿ. ಇವರಿಬ್ಬರ ನೆಲೆಗಳು ಅಭಿಪ್ರಾಯಗಳು ಒಂದೇ ಆಗಿರುವಂಥದ್ದು. ಹದಿಬದೆ ತನಕೆ ಮೀರ್ವ ಸಾಧನೆ ಇಲ್ಲ ತಂಗಿ ಎನ್ನುವಂತಹ ಮಾತುಗಳನ್ನು ಇಬ್ಬರು ಒಪ್ಕೊಳ್ತಾರೆ.
ನನಸಾದೊಡಂ ಕನಸಿನಿಂದ ಮೆಳ್ಚತ್ತವೊಲ್ ಬೆರಗಾಗಿ ಹಿಮ್ಮರಳಿದಳು ಸೀತೆಯೇ ಕರೆಗಣ್ಮೆ ಪೆರ್ಚಿದ ಆನಂದದಿಂ ಹಿಮ್ಮರಳಿದಳು ಸೀತೆ ತನ್ನ ನೋಂಪಿಗೆ ಪೆರರ ನೋಂಪಿಯ ನೆರಂ ಗುರಿಯೊಳಿಲ್ಲದಿರಲ್ ಅಂತರಂ ಮಂಡೋದರಿಯ ದೃಢತೆಯಾದುದು ಉಕ್ಕಿನ ಸಾಣೆ ಮೈಥಿಲಿಯ ಚಿತ್ತಕೆಯೇ ಮಂಡೋದರಿಯ ದೃಢತೆಯಾದುದು ಮೈಥಿಲಿಯ ಚಿತ್ತಕೆ ಉಕ್ಕಿನ ಸಾಣೆ ಎಂತೆನೇಯೇ ಪೌಲಸ್ತ್ಯ ಜನಲಂಕೆ ಮಂಡೋದರಿಯ ಲಂಕೆಯಾಯಿತು ರಾವಣನ ಮೇಲಿದ್ದ ವೈರಭಾವಂ ಸುಲಭದಿಂ ಕರಗಿ ಮಂಡೋದರಿಯ ಪತಿಯ ಮೇಲಣ ಕರುಣೆಯಾಯಿತು. ಈಗ ಲಂಕೆ ಮಂಡೋದರಿಯ ಲಂಕೆಯಾಗಿದೆ. ಸೀತೆಯ ವೈರಭಾವ ಸುಲಭದಿಂದ ಕರಗಿ ಮಂಡೋದರಿಯ ಪತಿಯ ಮೇಲೆ ಕರುಣೆಯನ್ನು ಎಸಗಿರುವಂಥದ್ದು. ನೆನೆದಳ ತ್ರಿಸತಿಯಂ ಪೂಜ್ಯೇ ಅಧಿಬದೆಯರದಿ ದೇವಿಯಾಕೆಯೇ ತನಗಂದು ಇತ್ತುದಂ ರಕ್ಷೆಯಂ ಮೇಣು ಆಶೀರ್ವಾದಮಂ ತನ್ನ ಮುಡಿಯಂ ತೆಗೆದು ನೋಡಿದಳ್ ದಿವ್ಯ ಸುಮಮ ಹಿಗ್ಗಿನೋಡಿದಳದಂ ಮರಳಿ ಮರಳಿ ಮೀಯದೆ ಉಡದೆ ಕೊಳೆಬಣಬೆಗೊಂಡಿದ್ದ ತನ್ನ ಮೈಯೊಳ್ ಅದೊಂದೇ ಹೂ ಹೊಚ್ಚ ಹೊಸ ತಿರ್ದುದಂ ಕಂಡು ರಾಮಂಗೆ ತನಗೆ ಸತ್ಯಕ್ಕೆ ಶುಚಿಗೆ ಧರ್ಮಕ್ಕೆ ಸರ್ವರಿಗೆ ಮಂಗಳಂ ದಿಟಮೆಂದು ನಂಬಿ ಧೈರ್ಯಂಗೊಂಡು ಸುಮರೂಪದ ಅನಸೂಯೆಯಂ ಪಣೆ ಮುಟ್ಟಿ ನಮಿಸಿ ಪುಣ್ಯ ಪ್ರಸಾದಮಂ ಶಿರದೊಳಾಂತಳ್ಮತ್ತೆ ವೈದೇಹಿ. ಕುವೆಂಪು ಅವರು ಇಲ್ಲಿ ಅನಸೂಯೆ ಕೊಟ್ಟಂತಹ ಹೂವಿನ ಒಂದು ಪುರಾಣದ ನೆನಪನ್ನು ಮಾಡಿಕೊಳ್ತಾರೆ. ಅನಸೂಯೆ ಹೂವನ್ನು ಕೊಟ್ಟಿದ್ದಾಳೆ, ಅದು ಬಾಡುವವರೆಗೆ ಅವಳಿಗೆ ಗಂಡನಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂತಹ ಒಂದು ಅನುಗ್ರಹ ಅಲ್ಲಿದೆ. ಈಗ ಸೀತೆ ತನ್ನ ಮುಡಿಯಲ್ಲಿದ್ದಂತಹ ಹೂವನ್ನು ನೋಡಿ ಸಂತೋಷಿಸ್ತಾಳೆ. ಏಕೆಂದರೆ ಆ ಅನಸೂಯೆ ಹೂವಿನ ರೂಪದ ಅನಸೂಯೆಯಾಗಿ ಅವಳಿಗೆ ಕಾಣಿಸ್ತಾ ಇದ್ದಾಳೆ. ತನ್ನ ಸೌಭಾಗ್ಯಕ್ಕೆ ಯಾವ ಕುಂದು ಬಾರದು ಎನ್ನುವಂತಹ ನಂಬಿಕೆ ಸೀತೆಗೆ ಉಂಟಾಗುತ್ತೆ. ಈ ಭಾಗದಲ್ಲಿ ಮಂಡೋದರಿಯ ಪಾತ್ರ ಮೂಲ ರಾಮಾಯಣಕ್ಕಿಂತ ಭಿನ್ನವಾಗಿ ಚಿತ್ರಿತವಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಮಂಡೋದರಿಯ ಬಗ್ಗೆ ಅಸಹನೆ, ಹೊಟ್ಟೆಕೆಚ್ಚು, ಮತ್ಸರ, ತಿರಸ್ಕಾರಗಳಿದ್ದರೆ ಇಲ್ಲಿ ಅವಳ ಬದುಕಿನ ಗ್ರಹಿಕೆಯೇ ಭಿನ್ನವಾಗಿದೆ. ನಾನ್ ಅಕ್ಕನೆನ್ ನಿನಗೆ ತಂಗೆ, ಹೆಣ್ಣು ಮಾತ್ರ ಹೆಣ್ಣಿನ ಮನಸ್ಸನ್ನು ಅರಿಯಬಲ್ಲಳು ಎಂಬ ಸಂದೇಶವನ್ನು ನೀಡುತ್ತಾ ಇದೆ.
ಇಲ್ಲಿ ಕೇವಲ ಸಮಾನ ದುಃಖದ ಪರಿಕಲ್ಪನೆಯಷ್ಟೇ ಅಲ್ಲ, ಲಂಕೆಯೊಳಗಷ್ಟೇ ಅಲ್ಲ, ಇಡೀ ಸೃಷ್ಟಿಯೊಳಗೆ ತಾನು ತುಂಬ ದುಃಖಿ ಅನ್ನುವಂತಹ ಮಾತನ್ನು ಮಂಡೋದರಿ ಆಡ್ತಾ ಇದ್ದಾಳೆ. ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯ ಅಸಮಾನತೆಗಳು, ಅವಳು ಹೆಣ್ಣು ಎಂಬುದಕ್ಕಾಗಿಯೇ ತೆರಬೇಕಾಗಿರುವ ಕರ, ಇವೆಲ್ಲವೂ ಕೂಡ ಇಲ್ಲಿ ಸೂಕ್ಷ್ಮವಾಗಿ ಚಿತ್ರಿತವಾಗಿದೆ. ಇಲ್ಲಿ ಮುಖ್ಯವೆಂದರೆ ಮಂಡೋದರಿಗೆ ತನ್ನ ಸ್ಥಿತಿ ಗತಿಗಳು ಅರ್ಥವಾಗುತ್ತಿದೆ. ಅವಳು ಈ ಅರ್ಥದಲ್ಲಿ ಮುಗ್ಧೆ ಅಲ್ಲ. ಒಂದು ಕಡೆ ರಾವಣನ ಒತ್ತಡಕ್ಕೆ ಸಿಲುಕಿದ ಮಂಡೋದರಿ, ಇನ್ನೊಂದು ಕಡೆ ರಾವಣನ ಹಠಕ್ಕೆ ಬಲಿಯಾಗುವ ಸೀತೆ. ಇವರಿಬ್ಬರ ಸ್ಥಿತಿ ತುಂಬ ಭಿನ್ನವಲ್ಲ. ಹದಿಬದೆತನ, ಹೆಣ್ಣುಗಳ ಮೇಲಿರುವ ಪುರುಷನ ಅಸ್ತ್ರ, ಹೆಣ್ಣುಗಳ ಮಿತಿ, ಯಾವುದೋ ನಂಬಿಕೆಯಿಂದ ಸುಲಭವಾಗಿ ಬಲಿಯಾಗುವ ಸ್ಥಿತಿಯನ್ನು ನಿರೂಪಿಸುತ್ತದೆ. ಕಾವ್ಯದಲ್ಲಿ ಪಾತ್ರಗಳ ಮನಸ್ಥಿತಿಯ ಬದಲಾವಣೆಯನ್ನು ನಿರಂತರವಾಗಿ ಕಾಣುತ್ತಾ ಹೋಗಬಹುದು. ಸೀತೆ ರಾವಣನ ಮೇಲೆ ಕರುಣೆ ತೋರುವುದು ಅವನು ಮಂಡೋದರಿಯ ಪತಿ ಎಂಬ ಕಾರಣಕ್ಕಾಗಿ. ಸಣ್ಣ ಸಣ್ಣ ವರ್ಣನೆಗಳ ಮೂಲಕ ಮಹತ್ವದ ವಿಚಾರಗಳನ್ನು ಹೇಳುವುದು ಕುವೆಂಪು ಅವರ ಗುಣ. ಒಂದು ಕಡೆ ಅವರು ಹೇಳ್ತಾರೆ, ಪ್ರೀತಿಸು, ಮುದ್ದಿಸು, ಒಲಿ ಆಲಂಗಿಸು, ಬರೀ ನೀರಿನ ಹನಿಯೇನಬೇಡ. ಎಲ್ಲ ಪಾತ್ರಗಳು ಆತ್ಮಾರ್ಪಣೆ, ಆತ್ಮತ್ಯಾಗದ ಕಡೆಗೆ ಚಿಂತಿಸುವಂತಹವು. ಕುವೆಂಪು ಅವರ ಮುಖ್ಯವಾದ ದಾರ್ಶನಿಕತೆ ಪಾತ್ರಗಳ ನೆಪದಲ್ಲಿ ಮನುಷ್ಯ ಸಂಬಂಧಗಳು, ಗಂಡು ಹೆಣ್ಣುಗಳ ಸಂಬಂಧವನ್ನು ನಿರ್ವಚಿಸುವುದು ಎನ್ನಬಹುದೇನೋ. ವಾಲ್ಮೀಕಿ ಸೃಷ್ಟಿಸಿರುವ ಮಂಡೋದರಿಯ ಅಂಗ ಸೌಂದರ್ಯ ಅತ್ಯಂತ ಮನೋಹರವಾಗಿದ್ದರೆ, ಕುವೆಂಪು ಸೃಷ್ಟಿಸಿದ ಮಂಡೋದರಿಯ ಅಂಗ ಸೌಂದರ್ಯದೊಂದಿಗೆ ಆತ್ಮ ಸೌಂದರ್ಯವೂ ಮುಖ್ಯವಾಗುತ್ತದೆ. ಇದು ಕುವೆಂಪು ಅವರ ಹೊಸ ಕಾಣಿಕೆ. ಮೂಲದಲ್ಲಿ ಕಾಣಬರದ ಭವ್ಯ, ಉದಾತ್ತ, ಸಬ್ಲೈಮ್, ನೋಬಲ್ ಗುಣಗಳನ್ನು ಈ ಭಾಗ ಪರಿಚಯ ಮಾಡಿಕೊಡುತ್ತಾ ದ್ರಾವಿಡ ಸಂಸ್ಕೃತಿಗೊಂದು ಹೊಸ ವ್ಯಾಖ್ಯಾನವನ್ನು ನೀಡುತ್ತದೆ. ಅದರೊಂದಿಗೆ ಕುವೆಂಪು ಅವರು ದೇವ, ದಾನವ, ಮಾನವ ಪರಿಕಲ್ಪನೆಗಳಿಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತಾರೆ.